ರೈತರ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಪದೇ ಪದೇ ವಿವಾದಾತ್ಮಕ ಹೇಳಿಕೆ ನೀಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಖಂಡನೆ. ಶಿವಾನಂದ ಪಾಟೀಲರು ಪ್ರತಿ ಬಾರಿ ಎಡವಟ್ಟು ಮಾಡಿಕೊಡುತ್ತಿದ್ದಾರೆ, ಇವರ ಮನೆಯಿಂದ ಹಣ ಕೊಡೋ ಹಾಗೆ ಮಾತಾಡ್ತಾ ಇದ್ದಾರೆ. ನಿನ್ನೆಯ ಶಿವಾನಂದ ಪಾಟೀಲರ ಹೇಳಿಕೆ ದುರಹಂಕಾರದಿಂದ ಕೂಡಿದೆ. ಶಿವಾನಂದ ಪಾಟೀಲ್ ಮಾನಸಿಕವಾಗಿ ಬುದ್ಧಿ ಭ್ರಮಣೆಗೆ ಒಳಗಾಗಿದ್ದಾರೆ. ಕರ್ನಾಟಕಕ್ಕೆ ಶಿವಾನಂದ ಪಾಟೀಲ್ ಹೇಳಿಕೆ ಅವಮಾನ ತಂದಿದೆ. ರೈತರು ಯಾರಿಂದಲೂ ಬೇಡೋರಲ್ಲ, ಅವರು ಕೊಡೋರು. ಈ ಕೂಡಲೇ ಸಿದ್ದರಾಮಯ್ಯ ಇವರನ್ನ ವಜಾ ಮಾಡಲಿ ಎಂದಿದ್ದಾರೆ. ಸನ್ಮಾನ್ಯ ಸಚಿವರು, ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬಾರ್ಬಾರಿನು ಎಡವಟ್ಟನ್ನು ಮಾಡ್ಕೋತಿದ್ದಾರೆ, ರೈತರಿಗೆ ಅವಮಾನ ಮಾಡ್ತಿದ್ದಾರೆ. ಇವ್ರೇನ್ ಅನ್ಕೊಂಡಿದ್ದಾರೆ, ಏನೋ ದರ್ಬಾರ್ ಮಾಡ್ತಾ ಇದ್ದೀನಿ, ಇವ್ರ ಮನೆ ಕಾಸಿಂದ ಇವ್ರ ಮನೆ ಹಣ ತಗೊಂಡು ಏನೋ ನಾಡಿನ ಜನತೆಗೆ ಅದರಲ್ಲೂ ವಿಶೇಷವಾಗಿ ರೈತರಿಗೆ ಏನೋ ನಾವು ದಾನ ಧರ್ಮ ಮಾಡ್ತಾ ಇದೀವಿ ಅಂತ ಅನ್ನೋಂತ ಮನೋಭಾವನೆಯಲ್ಲಿ ದುರಹಂಕಾರದ ಮಾತುಗಳನ್ನ ಬಾರ್ ಬಾರಿನೂ ಹೇಳ್ತಾ ಇದ್ದಾರೆ. ನಾನು ಏನ್ ಮಾಡಿದ್ರು, ಏನ್ ಹೇಳಿಕೆ ಕೊಟ್ಟರು ಅದ್ ನಡೆದೋಗುತ್ತೆ, ಏನ್ ಬೇಕಾದ್ರೆ ಜಯಿಸ್ಕೋಬಹುದು ಅನ್ನೋಂತ ಈ ದುರಹಂಕಾರದ ಮಾತುಗಳನ್ನ ಏನಿವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಇದ್ರ ಮುಂಚೆನೂ ಕೊಟ್ಟಿದ್ದಾರೆ. ಮೊದಲೇದಾಗಿ ಎಪಿಎಂಸಿ ಆಕ್ಟ್ ಅನ್ನ ತಿದ್ದುಪಡಿಯನ್ನು ಮಾಡಿಕೊಟ್ಟಿದ್ದರು. ಮಧ್ಯಸ್ಥರ ವ್ಯಾಪಾರಿಗಳ ಕೈಗೊಂಬೆ ಆಗಿರುವಂಥದ್ದು ಏನೊಂದು ಸ್ವಾರ್ಥತೆ ಅಥವಾ ರೈತ ವಿರೋಧಿಯಾಗಿ ಎಪಿಎಂಸಿ ಆಕ್ಟ್ ಅನ್ನು ತಿದ್ದುಪಡಿ ಮಾಡಿದಂಥದ್ದು. ಇದರ ಮುಂಚೆ ರೈತರು ಹಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡ್ಕೋತಾರೆ ಅನ್ನೋಂಥ ಹೇಳಿಕೆಯನ್ನು ಕೊಟ್ಟಿದ್ದು. ಮೂರನೇ ಬಾರಿ ಮತ್ತೊಮ್ಮೆ ಎಡವಟ್ಟು, ಬರಗಾಲವನ್ನ ಕಾಯ್ತಾ ಇರ್ತಾರೆ ರೈತರು, ಅನ್ನದಾತರು. ಅವರು ಯಾರಿಂದ ಏನು ಬೇಡಬೇಕು ಪಡಿಬೇಕು ಅನ್ನೋಂತ ಮನೋಭಾವನೆ ಯಾರಲ್ಲೂ ಇಲ್ಲ. ಇಂಥ ರೈತನ ವಿಚಾರದಲ್ಲಿ ಒಬ್ಬ ಸಚಿವನಾಗಿ ಸ್ವತಃ ಒಬ್ಬ ರೈತನಾಗಿ ಇವತ್ತು ಎಪಿಎಂಸಿ ಸಚಿವರಾಗಿ ಇಂಥ ಹೇಳಿಕೆಯನ್ನು ಕೊಡ್ತಿರೋಂಥದ್ದು ದುರದೃಷ್ಟಕರ. ಇಂಥ ವ್ಯಕ್ತಿ ಯಾವ ಕಾರಣದಲ್ಲೂ ಈ ಮಂತ್ರಿಮಂಡಲದಲ್ಲಿ ಮುಂದುವರಿಬಾರದು. ಕಾಂಗ್ರೆಸ್ ಪಕ್ಷ ಇದನ್ನು ಅನುಮೋದಿಸುತ್ತಾ ಅಂತ ಕೇಳಬೇಕಾಗುತ್ತೆ. ಶಿವನಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.